ನಮಸ್ಕಾರ. ಇವತ್ತಿನ ವಿಡಿಯೋ ಷೇರುಗಳು ಮೇಲಕ್ಕೋ ಅಥವಾ ಕೆಳಕ್ಕೋ ಎಂದು ತಿಳಿಯಲು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಕಲಿಯಿರಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತಿನ ವಿಡಿಯೋ ನಮ್ಮ ಬೇಸಿಕ್ ಕೋರ್ಸ್ ಗ್ರ್ಯಾಜುಯೇಟಿಗೆ ಒಂದು ಅವೇರ್ನೆಸ್, ಮತ್ತೆ ಅಡ್ವಾನ್ಸ್ಡ್ ಕೋರ್ಸ್ನವರಿಗೆ ಒಂದು ಥರ ರಿಫ್ರೆಷರ್ ಕೋರ್ಸ್ ಥರ ಇರುತ್ತೆ. ನಮ್ಮ ಅಡ್ವಾನ್ಸ್ ಕೋರ್ಸ್ನಲ್ಲಿ ನಾವು ಕ್ಯಾಂಡಲ್ಸ್ಟಿಕ್ ಬಗ್ಗೆ ಹೇಳ್ಕೊಡ್ತೇವೆ. ಕ್ಯಾಂಡಲ್ಸ್ಟಿಕ್ನಲ್ಲಿ ಮೂರು ವೆರೈಟಿ. ಒಂದು ಒನ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್, ಎರಡು ಟೂ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್, ಮೂರು ಮಲ್ಟಿಪಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಆರ್ ತ್ರೀ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್. ಈ ಪ್ಯಾಟರ್ನ್ ಅನ್ನು ನೋಡ್ಬಿಟ್ಟು ನಾಳೆ ಯಾವುದಾದೊಂದು ಪರ್ಟಿಕ್ಯುಲರ್ ಸ್ಟಾಕ್ ಅಥವಾ ನಿಫ್ಟಿ ಮೇಲಕ್ಕೆ ಹೋಗುತ್ತೋ ಕೆಳಕ್ಕೆ ಹೋಗುತ್ತೋ ಅಂತ ಇವತ್ತೇ ತಿಳ್ಕೋಬಹುದು. ಇದು ಒಂದು ತರ ವೆದರ್ ರಿಪೋರ್ಟ್ ಇದ್ದ ಹಾಗೆ ಪ್ರಾಬಬ್ಲಿ ಒಂದು 70-80% ಟೈಮ್ ಸರಿ ಆಗ್ಬೋದು, 20-30% ಟೈಮ್ ಅದು ಸುಳ್ಳು ಕೂಡ ಆಗ್ಬೋದು. ಇದನ್ನ ತಿಳ್ಕೊತೀವಿ ಅಂತಂದ್ರೆ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಔಟ್ ದ ಮಾರ್ಕೆಟ್ ಡೈರೆಕ್ಷನ್ ಬಿಕಮ್ಸ್ ಎ ರಿಯಾಲಿಟಿ. ಈಗ ಇವತ್ತು ನಮ್ಮ ವಿಡಿಯೋದಲ್ಲಿ ಕೇವಲ ಬುಲ್ಲಿಶ್ ಪ್ಯಾಟರ್ನ್ ತೋರಿಸ್ತೇನೆ. ಮೊದಲನೇದು ಬುಲ್ಲಿಶ್ ಹ್ಯಾಮರ್ ಪ್ಯಾಟರ್ನ್ ಸಿಂಗಲ್ ಕ್ಯಾಂಡಲ್ ಸ್ಟಿಕ್. ಇಲ್ಲಿ ನಾನೊಂದು ಹ್ಯಾಮರ್ನ ಚಿತ್ರವನ್ನು ಹಾಕಿದ್ದೇನೆ. ಅದು ಓಪನಿಂಗ್ ಲೋ, ಕ್ಲೋಸಿಂಗ್ ಹೈಯರ್, ಅಲ್ಲದೆ ಕ್ಯಾಂಡಲ್ನ ವಿಕ್ 2x ಆರ್ ಮೋರ್. ಜಾಸ್ತಿ ಇದ್ರೆ ಜಾಸ್ತಿ ಪ್ರಾಬಬಿಲಿಟಿ ಆಫ್ ನಾಳೆ ಆ ಪರ್ಟಿಕ್ಯುಲರ್ ಶೇರ್ ಅಥವಾ ಇಂಡೆಕ್ಸ್ ಮೇಲೆ ಹೋಗುವಂತ. ಇದನ್ನ ನಾವು ಸಾಮಾನ್ಯವಾಗಿ ನೋಡಿದಾಗ ಎಲ್ಲಿರುತ್ತೆ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಆ ಪರ್ಟಿಕ್ಯುಲರ್ ಶೇರ್ ಅಥವಾ ಇಂಡೆಕ್ಸ್ ಕೆಳಗೆ 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 ಬರ್ತಾ ಇರುತ್ತೆ. ಆ ಸಮಯದಲ್ಲಿ ಈ ತರ ಒಂದು ಗ್ರೀನ್ ಹ್ಯಾಮರ್ ಕಂಡ್ರೆ ಅರ್ಥ ಏನು ಅಂತಂದ್ರೆ ಇದೀಗ ಬುಲ್ಲಿಶ್ ರಿವರ್ಸಲ್, ಅಂದ್ರೆ ನಾಳೆಯಿಂದ ಆ ಮಾರುಕಟ್ಟೆಯಲ್ಲಿ ಆ ಪರ್ಟಿಕ್ಯುಲರ್ ಶೇರ್ ಅಥವಾ ಸೂಚ್ಯಂಕ ಮೇಲೆ ಹೋಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಈಗ ನಿಮ್ಮ ಕನ್ಫರ್ಮೇಶನ್ಗೋಸ್ಕರ ಏಷ್ಯನ್ ಪೇಂಟಿನ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಏಷ್ಯನ್ ಪೇಂಟು ಕೆಳಗೆ ಕೆಳಗೆ ಬರ್ತಾ ಇತ್ತು ರ್ಯಾಲಿಯಲ್ಲಿ, ಮತ್ತೆ ಅಲ್ಲಿ ಒಂದು ಕ್ಯಾಂಡಲ್ ಸ್ಟಿಕ್ ಬಂತು ಗ್ರೀನ್, ಅಂದ್ರೆ ಬುಲ್ಲಿಶ್ ರಿವರ್ಸಲ್. ಅಲ್ಲಿಂದ ಕ್ಯಾಂಡಲ್ ಸ್ಟಿಕ್ ಅಪ್ ಟ್ರೆಂಡ್ ಆಯಿತು. ಈಗ ಎರಡನೆಯ ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ ತೋರಿಸ್ತಾ ಇದ್ದೇನೆ. ಟೂ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಬುಲ್ಲಿಶ್ ಎನ್ಗಲ್ಫಿಂಗ್. ಇಲ್ಲಿ ಒಂದು ಬೇರಿಶ್ ಕ್ಯಾಂಡಲ್ ಇದೆ, ಅದರ ಮುಂದೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಇದೆ, ಮತ್ತು ಆ ಬೇರಿಶ್ ಕ್ಯಾಂಡಲ್ ನ ಬುಲ್ಲಿಶ್ ಕ್ಯಾಂಡಲ್ ಕಂಪ್ಲೀಟ್ ಆಗಿ ಎನ್ಗಲ್ಫ್ ಮಾಡಿದೆ. ಈಗ ನಿಮ್ಮ ಮುಂದೆ ಕನ್ಫರ್ಮೇಶನ್ಗೋಸ್ಕರ ICICI ಬ್ಯಾಂಕಿನ ಒಂದು ಗ್ರಾಫಿಕ್ ಡಿಸ್ಕ್ರಿಪ್ಷನ್ ಇಟ್ಟಿದ್ದೇನೆ. ಮಾರುಕಟ್ಟೆಯಲ್ಲಿ ICICI ಬ್ಯಾಂಕ್ ಕೆಳಗೆ ಕೆಳಗೆ ಬರ್ತಾ ಇತ್ತು, ಕೊನೆಗೆ ಒಂದು ಸಣ್ಣ ರೆಡ್ ಕ್ಯಾಂಡಲ್, ಅದರ ಮುಂದೆ ಕಂಪ್ಲೀಟ್ ಆಗಿ ಎನ್ಗಲ್ಫ್ ಆಗಿರುವಂತ ಒಂದು ಗ್ರೀನ್ ಕ್ಯಾಂಡಲ್, ಅದಾದ್ಮೇಲೆ ಅಪ್ ಟ್ರೆಂಡ್ ಮೇಲಕ್ಕೆ ಹೋಯಿತು ICICI ಬ್ಯಾಂಕ್. ಈಗ ನಾನು ಮೂರನೆಯ ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ ಬಗ್ಗೆ ಹೇಳ್ತಾ ಇದ್ದೇನೆ. ತ್ರೀ ವೈಟ್ ಸೋಲ್ಜರ್ಸ್, ಅದಕ್ಕೆ ತ್ರೀ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ ಅಂತ ಕರೀತಾರೆ. ಕ್ಯಾಂಡಲ್ ಸ್ಟಿಕ್ ಮೊದಲು ಪ್ರಾರಂಭ ಆಗಿದ್ದು ಜಪಾನಲ್ಲಿ. ಅವಾಗ ಅದಕ್ಕೆ ವೈಟ್ ಮತ್ತು ಬ್ಲ್ಯಾಕ್ ಕಲರ್ ಕೊಡ್ತಾ ಇದ್ರು. ಈಗ ಗ್ರೀನು ರೆಡ್ ಪ್ರಾರಂಭ ಆಗಿದೆ. ಆ ಸಮಯದಲ್ಲಿ ಯಾವುದಾದ್ರು ಶೇರ್ ಅಥವಾ ಸೂಚ್ಯಾಂಕ ಕಂಟಿನ್ಯೂಸ್ ಆಗಿ ಮೂರು ದಿನ ಮೇಲಕ್ಕೆ ಹೋಯಿತು, ಮೂರು ಸೋಲ್ಜರ್ಸ್ ಅಂತ ಕರೀತಾ ಇದ್ರು. ಅದಕ್ಕೆ ನಾವು ಹೇಳ್ತೇವೆ ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್. ನಿಮ್ಮ ಮುಂದೆ ಚಿತ್ರ ಇಟ್ಟಿದ್ದೇನೆ, ತ್ರೀ ವೈಟ್ ಸೋಲ್ಜರ್ಸ್ ಕ್ಯಾಂಡಲ್ ಸ್ಟಿಕ್, ಯಾವ ತರ ಕ್ಲೋಸಿಂಗ್ ಆಫ್ ದ ಈಚ್ ಕ್ಯಾಂಡಲ್ ಈಸ್ ಹೈಯರ್ ದೆನ್ ದಿ ಅರ್ಲಿಯರ್ ಕ್ಯಾಂಡಲ್. ಕನ್ಫರ್ಮೇಶನ್ಗೋಸ್ಕರ ನಿಮ್ಮ ಮುಂದೆ ಅಬಾಟ್ ಇಂಡಿಯಾದ್ದು ಒಂದು ಗ್ರಾಫ್ ಅನ್ನು ಇಟ್ಟಿದ್ದೇನೆ. ಒಂದು ದೊಡ್ಡ ರೆಡ್ ಕ್ಯಾಂಡಲ್, ಅದರ ಮುಂದೆ ಮೂರು ಕಂಟಿನ್ಯೂಸ್ ಆಗಿ, ಇನ್ಫ್ಯಾಕ್ಟ್ ನಾಲ್ಕು ಕಂಟಿನ್ಯೂಸ್ ಆಗಿ ತ್ರೀ ವೈಟ್ ಸೋಲ್ಜರ್ ಅಂತ ಮೇಲಕ್ಕೆ ಹೋಯ್ತು. ಈ ಪರ್ಟಿಕ್ಯುಲರ್ ಟೈಮಲ್ಲಿ ನಾನು ಕೂಡ ಪರ್ಚೇಸ್ ಮಾಡಿದ್ದೆ ಮತ್ತು ಇದರ ಉಪಯೋಗವನ್ನು ಪಡೆದಿದ್ದೇನೆ. ಸುಮಾರು ಅಂದಾಜು ಅಬೌಟ್ ಶೇರ್ ಕಟ್ ಸುಮಾರು ಅಂದಾಜು ಅಬೌಟ್ ಶೇರ್ ಒಂದು 1000 to 1150 ರೂಪಾಯಿ ಮೇಲಕ್ಕೆ ಹೋಯಿತು. ಈ ಸಂದರ್ಭದಲ್ಲಿ ನೀವು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಮಾಡ್ತಾ ಇದ್ರೆ ಇದರ ಉಪಯೋಗವನ್ನು ತಕ್ಷಣವೇ ಪಡೆಯಬಹುದು. ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಏನು ಉಪಯೋಗ? ಒಂದು ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ನೀವು ಯಾವುದಾದ್ರೂ ಶೇರು ಜಸ್ಟ್ ಬೈಯಿಂದ ಮೇಲೋಗ್ಬೇಕಾದ್ರೆ ತಗೊಳ್ಬೋದು, ಮತ್ತು ಅದು ಮುಂದೆ ಸೆಲ್ಲಿಗೆ ಬಂದಾಗ ಕ್ಯಾಂಡಲ್ ಸ್ಟಿಕ್ ಬೇಸಿಸ್ ಮೇಲೇ ಮಾರ್ಕೋಬಹುದು. ಇಲ್ಲ ನೀವೇನಾದರೂ ಶಾರ್ಟ್ ಟರ್ಮ್ ಅಥವಾ ಅಲ್ಟ್ರಾ ಶಾರ್ಟ್ ಟರ್ಮ್ ಟ್ರೇಡರ್ಸ್ ಆಗಿದ್ದು ಫ್ಯೂಚರ್ ಆಪ್ಷನ್ಸ್ನಲ್ಲಿ ನೀವು ಶೇರುಗಳನ್ನು ಬೈ ಮಾಡ್ತೀರಿ ಅಂತಂದ್ರೆ ಈ ರೀತಿ ಯಾವುದಾದ್ರೂ ಒಂದು ಶೇರು ಮೇಲಕ್ಕೆ ಹೋಗುತ್ತೆ ಅಂತ ಗೊತ್ತಾದ್ರೆ ನೆಕ್ಸ್ಟ್ ಡೇ ನೀವು ಆ ಶೇರನ್ನ ಬುಲ್ಲಿಶ್ ಇದ್ರೆ ಬೈ ಮಾಡ್ಬೋದು, ಬೇರಿಶ್ ಇದ್ರೆ ಸೇಲ್ ಮಾಡ್ಬೋದು, ಎರಡನ್ನೂ ಕೂಡ ಮಾಡ್ಬೋದು.
ಆದ್ದರಿಂದ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ನ ನೀವು ಕಲಿತೀರಿ ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಲಾಭವನ್ನು ಜಾಸ್ತಿ ಮಾಡ್ಕೊಳ್ಬೋದು. ಇವತ್ತಿನ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅಂತ ಕಂಡು ಬಂದರೆ ದಯವಿಟ್ಟು ಇಂಟ್ರೆಸ್ಟಿಂಗ್ ಅಂತ ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಒತ್ತದ್ದು ಮರಿಬೇಡಿ, ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.